ಏನು ಬಿಗ್ ಬಾಸ್ ನೋಡ್ತಾ ಇದ್ರ? ನೋಡ್ತಾ ಇದೆ. ಏನೇನು ಇಷ್ಟ ಆಗ್ತಿತ್ತು ಸೋನದು ಎಲ್ಲ? ಅವಳು ಎಲ್ಲ ಆಕ್ಟಿವ್ ಇಷ್ಟ ಆಯ್ತಾ ಇತ್ತು. ಓಕೆ, ಸೋನು ತುಂಬ ತರಲೆ ಮಾಡ್ತಾಳೆ, ಯಾವ ಥರ ಮನೇಲಿ ಹೆಂಗಿರ್ತಾಳೆ ಅಂತ? ಅವ್ರು ತರಲೆನೆ ಯಾವಾಗ ಚಿಕ್ಕ ವಯಸ್ಸಿಂದನು ತರಲೆನೆ ಅವಳು. ಹಿಂಗೆ ಮಾತಾಡ್ಬೇಡಮ್ಮ, ಸುಮ್ ಕುತ್ಕೊಳಮ್ಮ, ಹಂಗೆ ಇಲ್ಲ ಅದೆಲ್ಲ ಹೇಳಲ್ಲ, ಇವತ್ತೇ ಹೇಳಿದಂಗಂತ. ಯಾಕೆ ಅಂದ್ರೆ ನಂಗೆ ಗೊತ್ತಿತ್ತು, ನಮ್ಮಅಮ್ಮ ಸುಳ್ಳು ಹೇಳ್ತಾರೆ, ಮೂರು ಜನನು ನಾನೇ ಸಾಕಿದ್ದೀನಿ ಅಂತ ಹೇಳ್ತಾರೆ ಅಂತ. ನನ್ನ ತಮ್ಮ ಅಷ್ಟೇ, ನಮ್ಮ ಅಮ್ಮನ ಜೊತೆ ಇದ್ದಿದ್ದು, ನಮ್ಮ ಅಕ್ಕ ನಮ್ಮ ಅಮ್ಮಿಯವ್ರ ಅಕ್ಕನ ಜೊತೆ ಇದ್ದಾರೆ. ನಮ್ಮ ಒಬ್ರು ನಮ್ಮ ಮಗಳು ಮೂರ್ ಮಕ್ಕಳನ್ನ ನೋಡ್ಕೊಳಕ್ ಅವಾಯ್ಡ್ ಆಯ್ತದೆ ಅಂದ್ಬಿಟ್ಟು ನಮ್ಮ ತಾಯಿ ಮನೇಲಿ ನಮ್ಮ ಅಕ್ಕರೊಬ್ರು ಕರ್ಕೊಂಡು ಹೋದ್ರು, ನಮ್ಮ ತಾಯಿ ಮನೇಲಿ ನಮ್ಮ ಮಕ್ಕಳು ಕರ್ಕೊಂಡು ಹೋದ್ರು. ಒಟ್ಟು ಎಷ್ಟು ಜನ ಮಕ್ಕಳಮ್ಮ? ಮೂರ್ ಜನ. ಮೂರ್ ಜನ. ದೊಡ್ಡವ್ರು ಏನ್ ಮಾಡ್ತಾ ಇರೋದು? ನನ್ನ ಅಕ್ಕ ಶಾಲಿನಿ, ಅವರು ಮದ್ವೆ ಆಗಿದೆ. ಹೌದಾ? ಓಕೆ ಓಕೆ ಸರಿ ಓಕೆ. ಎಸ್, ಇನ್ನು ಮನೇಲಿ ಈ ತರ ತರಲೆ ತಮಾಷೆ ಇದೆ, ಲೂಸ್ ಲೂಸ್ ತರ ಆಡ್ತಾನೆ ಇರ್ತಾಳೆ, ತಮಾಷೆ ಆಗಿ ಇರ್ತಾಳೆ, ಏನೋ ಒಂದು ಕ್ಯೂಟ್ ಆಗಿ ಇದ್ದಾಳೆ. ಸೊ ನಾವ್ ಏನೋ ಒಂದು ಕಾಂಪ್ಲಿಮೆಂಟ್ ಕೊಡ್ತೀವಿ, ಅದಕ್ಕೆಲ್ಲ ಇಷ್ಟೆಲ್ಲ ಸಿಟ್ಟಾಗದ ಸೋನು. ಓಕೆ ಬಿಡು. ಎಸ್, ಇನ್ನು ಮುಂದೆ ಬಿಗ್ ಬಾಸ್ ಆಯ್ತು, ಬಿಗ್ ಬಾಸ್ ಅಲ್ಲಿ ಏನೋ ಮಿಂಚುದ್ಲು ಎಲ್ಲ ಆಯ್ತು, ನೆಕ್ಸ್ಟು ಏನ್ ಫ್ಯೂಚರ್? ನೀವೇನಾದ್ರೂ ಹೇಳಿದ್ರ ಈ ತರ ಮಾಡು ಆ ತರ ಮಾಡು, ಮಗಳಿಗೆ ಏನಾದ್ರು ಇದೇ ಫೀಲ್ಡ್ ಗೆ ಹೋಗು ಆ ತರ ಏನಾದ್ರೂ ಗೈಡೆನ್ಸ್ ಮಾಡಿದ್ರ? ಏನಿಲ್ಲ. ಓಕೆ, ಈ ಹಿಂದೆ ಒಂದು ಟ್ರೋಲ್ ಆಗಿತ್ತು, ವಿಡಿಯೋ ಹೊರಗೆ ಬಂತು, ಸೊ ಅದರಿಂದ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಒಂದಷ್ಟು ಸುದ್ದಿ ಆಯಿತು. ಸೊ ಫಸ್ಟು ನಿಮಗೆ ಏನು ರಿಯಾಕ್ಷನ್ ಮಾಡಿದ್ರು ಅವಳಿಗೆ, ಏನು ಹೇಳಿದ್ರು? ಯಾಕಂದರೆ ಮಗಳು ಆ ಥರ ಮಾಡಿದಾಗ ಒಂದು ಸರಿ ಶಾಕ್ ಆಗುತ್ತೆ, ಬಟ್ ಅಟ್ ದಿ ಸೇಮ್ ಟೈಮ್ ನಾವು ಮಗಳು ಬಿಟ್ಕೊಡಂಗಿಲ್ಲ, ಸಪೋರ್ಟ್ ಮಾಡಬೇಕು. ನಿಮಗೆ ಏನು ಅನ್ನಿಸ್ತು ಫಸ್ಟಿಗೆ? ನನಗೂ ಬೇಜಾರಾಯ್ತು ಅಷ್ಟೇ. ಬೇಜಾರಾದರೆ ನಮ್ಮ ತಾಯಿ ಮನೇಲಿ ನಮ್ಗೆ ಬೇಜಾರಾಗೋಯ್ತು. ನಮ್ಮ ಅಣ್ಣ ಜೊತೆನೂ ಮಾತಾಡಿ, ಯಾರ ಜೊತೆ ನಮ್ಮ ಫ್ಯಾಮಿಲಿ ಜೊತೆನೇ ನಾನು ಮಾತಾಡಿಲ್ಲ ಸರ್, ಬೇಜಾರಾಗೋಯ್ತು. ಆದರೆ ಜನಗಳೂ ಒಂದು ಸ್ವಲ್ಪ ಕೆಡ್ತಾಗಿ ನೋಡ್ತಾರೆ. ಆದರೆ ಏನೋ ಹುಡುಗಿ ತಪ್ಪು ಮಾಡೋಳೆ ಬಿಡಿ ಅಂತ ತಿಳ್ಕೊಳ್ಳೋದಿಲ್ಲ ಅವರು, ಅದನ್ನೇ ದೊಡ್ಡ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಬೇಜಾರಾಗ ಅದೊಂದೇ ಅಪ್ಪ, ಏನಿಲ್ಲ ಇನ್ನೇನಿಲ್ಲ, ಇದೊಂದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ ನಾನು. ಈ ಟ್ರೋಲ್ ಬಗ್ಗೆ ಈ ವಿಡಿಯೋ ಮಾತ್ರ ಯಾರು ದಯವಿಟ್ಟು ಮಾತ್ರ ಇನ್ನು ಏನಕ್ಕೂ ಇದು ಮಾಡಬಾರ್ದು ಕಣಪ್ಪ. ಎಲ್ಲ ಅವ್ರ ಮಕ್ಕಳಂಗೆ ತನ್ನ ಮಕ್ಕಳಂಗೆ ತಿಳ್ಕೊಂಡು ಇದ್ರ ಬಗ್ಗೆ ಯಾರೂ ಬೈಬಾರ್ದು ಕಣಪ್ಪ. ಅಷ್ಟೇ ನಂಗೆ ಬೇಜಾರು ಅಷ್ಟೇ ನಾನು ಮಾತಾಡೋದು. ಸೂಸೈಡ್ ಮಾಡ್ಕೊಳಕ್ ಹೋಗಿದ್ಲು, ಬೇಜಾರಾಯ್ತು ಅನ್ನಿಸ್ತದೆ ಇಲ್ಲ ಅಂತಲ್ಲ, ಆದರೆ ನಾನೇ ಧೈರ್ಯ ಹೇಳಿದೆ, ಬೇಡ ಯೋಚನೆ ಮಾಡ್ಬಿಡು ಸುಮ್ಮನೆ, ಏನೋ ತಪ್ಪಾಗಿದೆ ಬಿಡು ಅಂತೆಲ್ಲ ಹೇಳಿದೆ. ಕುಣಿಸ್ಕೊಂಡೆಲ್ಲ ಹೇಳಿ ಇನ್ನೂ ಚೆನ್ನಾಗಿ ಹೇಳ್ಕೋಗು ಅಂತೆಲ್ಲ ಹೇಳಿದೆ. ಸಮಾಧಾನ ಮಾಡ್ಕೊಳ್ಳಿ, ಯಾಕಂದ್ರೆ ಯಾರು ಮಾಡ್ದಿರೋ ತಪ್ಪಲ್ಲ, ಅಥವಾ ಮಗಳಿಗೆ ನಾವು ಸಪೋರ್ಟ್ ಆಗಿರ್ಬೇಕು, ತಾಯಿ ಸಪೋರ್ಟ್ ಆಗಿರ್ಬೇಕು, ತಾಯಿನೇ ಅಲ್ಲ ಬ್ಯಾಕ್ ಬೋನ್ ಮಕ್ಕಳುಗಳಿಗೆ, ಏನೇ ಮಾಡಿದ್ರು ತಾಯಿ ಕರುಣಾಮಯಿ. ನಾನು ಎಲ್ಲೂ ಈ ಥರ ನನಗೆ ಎಲ್ಲೂ ಬಂದು ಅಭ್ಯಾಸ ಇಲ್ಲ, ನನಗೆ ಒಂಥರ ಮಾತಾಡೋಕ್ಕೆ ಒಂಥರ ಇದು ಅನಿಸುತ್ತೆ ನನಗೆ. ಅದೇ ಅಂದ್ರೆ ಫಸ್ಟ್ ಟೈಮ್ ಈ ತರ ಬಿ ಟಿವಿ ಎಲ್ಲ ಫಸ್ಟ್ ಬಂದು ಕೂತ್ಕೊಂಡು ಮಾತಾಡ್ತಿರೋದು, ಜಾಸ್ತಿ ಫೋನ್ ಅಷ್ಟೇ ಮಾತಾಡೋದವ್ರು.